ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು SSLC ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಡೇಟ್ ನೋಡೋಣ. ಡಿಪಾರ್ಟ್ಮೆಂಟ್ ಅವರು ಡೇಟ್ ಫಿಕ್ಸ್ ಮಾಡಿದ್ದಾರೆ, ಯಾವುದಂತ ನೋಡೋಣ. May 9 ಅಥವಾ May 11 ಅಥವಾ May 12, ಈ ಮೂರರಲ್ಲಿ ಯಾವ ಡೇಟ್ಗೆ ರಿಸಲ್ಟ್ ಬರುತ್ತೆ ಅಂತ ನೋಡೋಣ. ಇಲ್ಲಿ ಇವತ್ತಿನ ಪೇಪರ್ನಲ್ಲಿ ಇದೆ ನೋಡಿ, ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಸಂಪನ್ನ, ಅಂದರೆ ಪೇಪರ್ ರಿವಲ್ಯೂಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ May 12 SSLC ಫಲಿತಾಂಶ ಅಂತ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಅಂದರೆ 12 ತಾರೀಕೊಳಗಾಗಿ ನಿಮ್ಮ ರಿಸಲ್ಟ್ ಬರುತ್ತೆ. ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ, May 9, May 11 ಅಥವಾ May 12 ಪ್ರಕಟವಾಗುವ ಸಾಧ್ಯತೆ. ಅಂದರೆ ಈ ಮೂರು ಡೇಟಿನಲ್ಲಿ ಯಾವುದಾದ್ರೂ ಒಂದು ಡೇಟ್ಗೆ ನಿಮ್ಮ ರಿಸಲ್ಟ್ ಬರುತ್ತೆ. May 9 ಡೌಟ್, ಯಾಕಂದರೆ May 10 ಎಲೆಕ್ಷನ್ ಇದೆ, ಆದ್ದರಿಂದ 9 ಅದರಲ್ಲೇ ಬ್ಯುಸಿ ಇರ್ತಾರೆ ಎಲ್ಲರೂ. ಮೇ ಬಿ 10 ಆದ ತಕ್ಷಣ 11 ಅಥವಾ 12 ಬರ್ಬೋದು. ನೆಕ್ಸ್ಟ್ ಇನ್ನೊಂದು ಪೇಪರ್ನಲ್ಲಿಯೂ ಕೊಟ್ಟಿರ್ತಾರೆ ನೋಡಿರಿ, ಕೆಳಗಡೆ ಚುನಾವಣೆ ಫಲಿತಾಂಶ ಮುನ್ನವೇ SSLC ರಿಸಲ್ಟ್, ಇಲ್ಲಿ ಬ್ಲೂ ಕಲರ್ನಲ್ಲಿ ಕೊಟ್ಟಿರ್ತಾರೆ ನೋಡಿ, 11 ಅಥವಾ 12 ಪ್ರಕಟಿಸಲು ಮಂಡಳಿ ಸಿದ್ಧತೆ ಅಂತ ಕೊಟ್ಟಿದ್ದಾರೆ. ಅಂದರೆ 9, 11, 12 ಈ ಮೂರು ಡೇಟ್ನಲ್ಲಿ ಯಾವುದಾದ್ರೂ ದಿನ ನಿಮ್ಮ ಎಕ್ಸಾಮ್ ರಿಸಲ್ಟ್ ಬರುತ್ತೆ.